ಹಲೋ ಸ್ನೇಹಿತರೆ ಫೈನಲಿ ನಾನು ನಿಮಗೆ ಮತ್ತು ಇನ್ಸ್ಟಾಗ್ರಾಮ್ ಸ್ಟೋರಿ ಐಡಿಯಾಸ್ ಮೂರು ತಂದಿದ್ದೇನೆ ಎರಡು ನ್ಯೂ ಪೋಸ್ಟ್ ಮತ್ತೊಂದು ಹ್ಯಾಪಿ ಬರ್ತ್ಡೇ ಸ್ನೇಹಿತರೆ ನೀವು ಈ ಸ್ಟೋರಿ ಐಡಿಯಾಸನ್ನು ಕಲಿತರೆ ನಿಮ್ಮ ಫೋಟೋಸ್ ಸಖತ್ತಾಗಿ ಕಾಣುತ್ತೆ ಸ್ನೇಹಿತರೆ ನೀವು ನಮ್ಮ ಈ ವಿಡಿಯೋನು ಸಂಪೂರ್ಣವಾಗಿ ನೋಡಿ ಮತ್ತು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನು ಕೂಡ ಆನ್ ಮಾಡಿ ನರ್ರಿ ಸ್ನೇಹಿತರೆ ಈ ವಿಡಿಯೋನ ಪ್ರಾರಂಭಿಸೋಣಂತೆ ಸ್ನೇಹಿತರೆ ನಿಮಗೆ ಫಸ್ಟು ಆ ಎ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಅಲ್ಲಿ ಸರ್ಚ್ ಮಾಡಬೇಕು ಒಂದು ಸ್ಕ್ವೇರ್ ಮತ್ತು ಅದಕ್ಕೆ ಸ್ಪೇಸ್ ಕೊಡಬೇಕು ಆನಂತರ ಅದಕ್ಕೆ ಸ್ವಲ್ಪ ಅಡ್ಡ ಮಾಡಿ ಸೆಟ್ ಮಾಡಬೇಕು ಆ ನಿಮ್ಮ ಫೋಟೋ ಸ್ವಲ್ಪ ನಡಕ್ಕೆ ಆನಂತರ ಆ ಚೌಕ್ಗೆ ವೈಟ್ ಕಲರ್ ಕೊಡಿ ಆನಂತರ ಉದ್ದನ ಒಂದು ಲೈನನ್ನು ಹೇಳ್ಕೊರಿ ಸ್ಪೇಸ್ ಕೊಡಿ ಮತ್ತು ಆ ಅಂಡೋಕ್ಕೆ ಅಂಡೋ ತೆಗಿರುವ ಒಂದು ಆ್ಯರೋಗೆ ಕ್ಲಿಕ್ ಮಾಡಿ ಅದು ಉದ್ದಾಗಿ ರೆಗಿ ಆಗುತ್ತೆ ಆನಂತರ ಅದಕ್ಕೆ ಬರೋಬ್ಬರ ಸೆಟ್ ಮಾಡ್ಕೊರಿ ಲೆಫ್ಟ್ ಬದಿಗೆ ಅದರದ್ದು ಕೆಲ ಕಲರ ವೈಟ್ ಮಾಡ್ಕೊರಿ ಆಮೇಲೆ ನಾನು ನಿಮಗೆ ಹೆಂಗೆ ಇರೋ ತೊರ ಹಂಗೆ ಆ ಡಾಟ್ ಕ್ಲಿಕ್ ಮಾಡ್ಕೊರಿ ಮತ್ತು ಸ್ಪೇಸ್ ಮಾಡ್ರಿ ಅದು ಡಾಟ್ ಸ್ಪೇಸ್ ಆಗಿ ಸ್ವಲ್ಪ ಜಾಗ ಉಳಿಯುತ್ತೆ ಏಕೆಂದರೆ ನಾವು ಅದರ ಸೈಜಿಗೆ ಜಾಗ ಮಾಡಿದ್ದೇವೆ ಸೈಜ್ ಜಾಸ್ತಿ ಮಾಡಿ ಅದರದ ಕಲರನ್ನು ಬ್ಲ್ಯಾಕ್ ಹಿಡ್ಕೊಂಡು ನಾವು ಆನಂತರ ಲೆಫ್ಟ್ ಬದಿ ಇರುವ ಒಂದು ಲೈನ್ ಮೇಲೆ ಅದಕ್ಕೆ ಸೆಟ್ ಮಾಡಿಕೊಳ್ಳೋಣ ಆನಂತರ ಇದಕ್ಕೆ ಕಾಪಿ ಮಾಡಿಕೊಳ್ಳೋಣ ಏಕೆಂದರೆ ನೆಕ್ಸ್ಟ್ ನಮಗೆ ಕಷ್ಟವಾಗಬಾರದು ನಂತರ ಇದರದು ಕಲರ್ ನಾವು ಬ್ಲ್ಯಾಕ್ ಮಾಡಿಕೊಂಡು ಆ ಮೇಲ್ಗಡೆ ಇರುವ ಒಂದು ಶಂಕಿನ ತುದಿ ಮೇಲೆ ನಾವು ಇದನ್ನು ಸೆಟ್ ಮಾಡಿಕೊಳ್ಳೋಣ ನಂತರ ನಮಗೆ ಮತ್ತು ಪೇಸ್ಟ್ ಮಾಡ್ಕೊಳ್ಳಿ ಶಂಕಿನ ತೆಳಭಾಗದಲ್ಲಿ ನಮಗೆ ಈ ಲೈನನ್ನು ಸೆಟ್ ಮಾಡ್ಕೋಬೇಕು ಆನಂತರ ಒಂದು ಡಾಟ್ ನಿಮಗೆ ಬೇಕಾಗಿದ್ದರೆ ಆ ಶಂಕಿನ ತುದಿ ಮೇಲೆ ಹಚ್ಚಿರಿ ಏಕೆಂದರೆ ಅದರದ್ದು ಲುಕ್ ಸಹ ಒಂದು ಸಖತ್ತಾಗಿ ಕಾಣುತ್ತೆ ಇಲ್ಲಾದರೆ ನೀವು ಹೀಗೆ ಇಡ್ಬೋದು ಇದು ಸಹ ಚೆನ್ನಾಗಿ ಕಾಣುತ್ತೆ ಮತ್ತೊಂದು ನಿಮಗೆ ಒಂದು ಬಾಕ್ಸನ್ನು ಹೇಳ್ಕೋಬೇಕು ಏಕೆಂದರೆ ನಮ್ಮ ಫೋಟೋ ಅಲ್ಲಿ ಕುಂದಿರುತ್ತೆ ಆನಂತರ ಅದರ ಸೈಜ್ ಇನ್ಕ್ರೀಸ್ ಮಾಡಿ ಮಧ್ಯ ನಡುವೆ ನಾವು ಶಂಕಿನ ನಡುವೆ ಇಟ್ಕೊಳ್ಬೇಕು ಅನಂತರ ನೀವು ಬರೀರಿ ಅದರ ನಡುವೆ ಸ್ಪೇಸ್ ಕೊಡಿ ಆನಂತರ ಪಿ ಓ ಎಸ್ ಟಿ ಅದರ್ಗೂ ಕೂಡ ಸ್ಪೇಸ್ ಕೊಡಿ ಸ್ನೇಹಿತರೆ ಈಗ ನಮ್ಮದು ಸೆಕೆಂಡ್ ಸ್ಟೋರಿ ಐಡಿಯಾ ಬರ್ತಾ ಇದೆ ಅದಕ್ಕೆ ನೀವು ಮತ್ತೆ ನಾನು ಯಾರೋ ಇದ್ದೀನಿ ಅಲ್ಲಿ ಹೋಗಿ ಬ್ಯಾಗ್ರೌಂಡ್ ಚೇಂಜ್ ಮಾಡ್ಕೊರಿ ಪಿಂಕ್ ಕಲರ್ ಬ್ಯಾಗ್ರೌಂಡ್ ಇಟ್ಕೊರಿ ಸರ್ಚ್ ಮಾಡಿ ಒಂದು ಸರ್ಕಲನ್ನು ಈ ಸರ್ಕಲ್ ನಿಮಗೆ ಎಲ್ಲಿ ಸಿಗ್ತಾವಂತ ನಾನು ಮುಂದೆ ಹೇಳ್ತೀನಿ ಮತ್ತು ಇಲ್ಲಿ ಸ್ಕ್ರೀನ್ ಮೇಲೂ ಕೊಡ್ತೀನಿ ಈ ಸರ್ಕಲ್ ನಮ್ಮ ಕೂಲ್ ಸಿಂಬಾಲ್ ಡಾಟ್ ಕಾಮ್ ವೆಬ್ಸೈಟ್ನಲ್ಲಿ ಉಚಿತವಾಗಿ ಸಿಗುತ್ತೆ ನೀವು ಹೋಗಿ ಡೌನ್ಲೋಡ್ ಮಾಡ್ಬೋದು ಮತ್ತು ಹೆಚ್ಚನ್ನು ಸರ್ಚ್ ಮಾಡಿಕೊಡಿ ಸರ್ಚ್ ಬಾರ್ನಲ್ಲಿ ಹೋಗಿ ಮತ್ತು ಅದರ ಬ್ಯಾಗ್ರೌಂಡ್ನ ಮೇಲೆ ಕ್ಲಿಕ್ ಮಾಡಿ ನಾನು ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಆನಂತರ ಹೀಗೆ ಮಾಡ್ತಾ ಹೋಗಿ ಸ್ನೇಹಿತರೆ ನೀವು ನೋಡಿ ನಾವು ಎಲ್ಲ ಹೇಗೆ ಸೆಟ್ ಮಾಡ್ಕೊಂಡಿವಿ ನೀವು ಹಾಗೆ ಸೆಟ್ ಮಾಡಿ ಮತ್ತು ಬ್ಯಾಕ್ ಕಲರ್ ಮೇಲೆ ಸೆಲೆಕ್ಟ್ ಮಾಡಿ ಆ ಲಾಸ್ಟ್ ಒಂದು ಬ್ರಷ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಲೈನ್ ಅನ್ನು ಹೇಳ್ಕೊರಿ ನಾನು ಹೇಗೆ ಹೇಳ್ಕೊಳಾಕ್ತೀನಿ ಹಾಗೆ ಮತ್ತು ಅಲ್ಲಿ ಅಂಡೋ ಇದೆ ಮತ್ತೊಂದು ರೈಟ್ ಆಪ್ಷನ್ ಇದೆ ಮತ್ತೊಂದು ಬ್ರಷ್ ಇದೆ ಆ ಬ್ರಷ್ನಲ್ಲಿ ನಾನು ಯಾರೋ ಕಾಣಿಸ್ತಾ ಇದೆ ಅಲ್ಲಿ ನೀವು ಕ್ಲಿಕ್ ಮಾಡಿ ನೋಡಬಹುದು ನಿಮ್ಮ ಮೊಬೈಲ್ನಲ್ಲಿ ಮತ್ತೆ ಒಂದು ವೈಟ್ ಸಿಂಬಾಲ್ ಕೊಡಬಹುದು ಅಥವಾ ಒಂದು ರೆಡ್ ಈ ತರ ಕಲರ್ ರೆಡ್ ಮಾಡಿ ಅಲ್ಲಿ ಡಾಟ್ ನೀವು ಇಡಬಹುದು ಮತ್ತೆ ನೋಡಿ ಹೀಗೆ ಎಲ್ಲ ಕಡೆ ಇಟ್ಕೊಂಡೋಗಿ ಈಗ ನಾನು ನಿಮಗೆ ಫೈನಲ್ ಲುಕ್ ಅನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಹೀಗೆ ನಾನು ಫೈನಲ್ ಲುಕ್ ಮಾಡಿದ್ದೇನೆ ನೀವು ಈ ಎಲ್ಲ ಸ್ಟೆಪ್ಪನ್ನು ಫಾಲೋ ಮಾಡಬಹುದು ಸ್ನೇಹಿತರೆ ಈ ವಿಡಿಯೋನಿಂದ ನಿಮಗೆ ಏನಾದರೂ ಸ್ವಲ್ಪ ಸಹಾಯವಾಗಿದ್ದರೆ ಹೋಗಿ ಲೈಕ್ ಮಾಡಿ ಆನಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನೋಡಿ ಸ್ನೇಹಿತರೆ ಏನಾದರೂ ಡೌಟ್ ಇದ್ದರೆ ಹೋಗಿ ನೀವು ಕಾಮೆಂಟ್ ಮಾಡ್ಬೋದು ನಾವು ಆ ಕಾಮೆಂಟ್ಗೆ ರಿಯಲಿ ರಿಪ್ಲೈ ಕೊಡ್ತೀವಿ ಈಗ ನಮ್ಮದು ಥರ್ಡ್ ಸ್ಟೋರಿ ಐಡಿಯಾ ಆ ಕಾಮೆಂಟ್ಗೆ ನಾವು ರಿಪ್ಲೈ ಮಾಡಲಿಲ್ಲ ಅಂದರೆ ನೀವು ನಮ್ಮ ಚಾನಲ್ಗೆ ಅನ್ಸಬ್ಸ್ಕ್ರೈಬ್ ಆಗಬಹುದು ನೋಡಿ ಮತ್ತು ನಾನು ಬ್ಯಾಕ್ ಕಲರ್ ಚಾಕ್ಲೇಟ್ ಇಟ್ಕೊಂಡೀನಿ ಈ ಸರ್ಕಲ್ ನಿಮಗೆ ಕೂಲ್ ಸಿಂಬಾಲ್ ಡಾಟ್ ಕಾಮಲ್ಲಿ ಸಿಗುತ್ತೆ ಹೋಗಿ ಡೌನ್ಲೋಡ್ ಮಾಡ್ಬೋದು ಫಸ್ಟ್ ಸರ್ಕಲ್ ಕಲರ್ ವೈಟ್ ಇಡಬೇಕು ನೆಕ್ಸ್ಟ್ ಸರ್ಕಲ್ ಕಲರ್ ರೆಡ್ ಇಡಬೇಕು ನಂತರ ಡಾಟ್ ಡಾಟ್ ರೇಖೆಯನ್ನು ಇಳ್ಕೊಳ್ರಿ ಮೇಲೆ ಅದನ್ನು ಇಟ್ಕೊಳ್ಳ್ರಿ ಮತ್ತು ಅದರ ಕಾಪಿ ಮಾಡ್ಕೊಳ್ಳಿ ಏಕೆಂದರೆ ನೆಕ್ಸ್ಟ್ ಟೈಮ್ ನಿಮಗೆ ಸರ್ಚ್ ಮಾಡಲಿಕ್ಕೆ ತೊಂದರೆ ಆಗ್ಬೋದು ಅದನ್ನೇ ನೀವು ನಾಲ್ಕು ಸರಿ ಪೇಸ್ಟ್ ಮಾಡಿಕೊಂಡು ನಾಲ್ಕು ಕೋಣೆಗಳಲ್ಲಿ ಇಟ್ಟುಬಿಡಿ ಆನಂತರ ಒಂದು ಲೈನನ್ನು ನಮಗೆ ಸರ್ಚ್ ಮಾಡ್ಕೋಬೇಕು ಇದು ನಿಮ್ಮ ಎಲ್ಲ ಕೀಬೋರ್ಡಲ್ಲಿ ಇರುತ್ತೆ ಬರೀ ನಿಮಗೆ ಸರ್ಕಲ್ಸ್ ಮತ್ತು ಎಲಿಮೆಂಟ್ಸ್ ಕೇವಲ ಕೂಲ್ ಸಿಂಬಾಲ್ ಡಾಟ್ ಕಾಮ್ ಮೇಲೆ ಹೋಗಿ ನಿಮಗೆ ತಗೋಬೇಕಾಗತ್ತೆ ಅದು ಫ್ರೀಯಲ್ಲಿ ಸಿಗತ್ತೆ ನೀವು ಹೋಗಿ ಡೌನ್ಲೋಡ್ ಮಾಡಬಹುದು ನಿಮಗೆ ಸಿಗಲಿಲ್ಲ ಅಂದರೆ ಕಾಮೆಂಟು ಸಹ ಮಾಡಬಹುದು ಓಕೆ ನಾನು ಹೇಗೆ ಮಾಡ್ತಾ ಇದ್ದೀನಿ ಹಾಗೆಲ್ಲ ಫಾಲೋ ಮಾಡ್ಕೊತ ಹೋಗಿ ಮತ್ತೆ ಸ್ನೇಹಿತರೆ ಏನಾದರೂ ಡೌಟ್ ಇದ್ರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಹೋಗಿ ಪ್ಲೀಸ್ ಪ್ಲೀಸ್ ಕಾಮೆಂಟ್ ಮಾಡಿ ಈ ವಿಡಿಯೋನು ಶೇರ್ ಕೂಡ ಮಾಡಿ ಮತ್ತು ಎರಡು ಫ್ಲವರ್ಸ್ ಇದು ಕೂಡ ನಿಮ್ಮ ಕೀಬೋರ್ಡಲ್ಲಿ ಇರುತ್ತೆ ನೋಡಿ ನಾನು ಕೀಬೋರ್ಡದಿಂದ ತಗೊಳಾಕ್ತೀನಿ ಇದು ನಟ್ಟು ನಡುವೆ ಆ ಮೇಲಿನ ಲೈನ್ ಮತ್ತು ಚೌಕಾಕಾರದ ತುದಿಯ ನಟ್ಟು ನಡುವೆ ವೈಟ್ ಫ್ಲ ಫ್ಲವರನ್ನು ಇಡಬೇಕು ಆನಂತರ ಒಂದು ವೈಟ್ ಆಯತಾಕಾರದ ಲೈನನ್ನು ಎಳ್ಕೋಬೇಕು ಅದು ಮೇಲಿಡಬೇಕು ಇದು ಈ ಕೆಳಪಕ್ಕದಲ್ಲಿ ಇರಬೇಕು ಆನಂತರ ನಮಗೆ ಸರ್ಚ್ ಟೂಲ್ ಬಾರ್ನಲ್ಲಿ ಹೋಗಿ ನ್ಯೂ ಅಂತ ಸರ್ಚ್ ಮಾಡಿ ಅದರ ನಟ್ ನಡುವೆ ನಮಗೆ ಸ್ಪೇಸ್ ಕೊಡಬೇಕು ಆನಂತರ ನಮಗೆ ಪೋಸ್ಟ್ ಅಂತ ಸರ್ಚ್ ಮಾಡಿ ಇದು ಕೆಲ ಭಾಗದಲ್ಲಿ ಇಡಬೇಕು ಸ್ನೇಹಿತರೆ ನಾನು ಹೇಗೆ ಅಂತ ಇದ್ದೀನಿ ಅವೆಲ್ಲ ನೀವು ಸ್ಟೆಪ್ಪನ್ನು ಫಾಲೋ ಮಾಡಿದರೆ ನಿಮ್ಮಷ್ಟು ರೇಟಿಂಗ್ ಸಖತ್ತಾಗಿರುತ್ತೆ ಮತ್ತು ನಿಮಗೆ ರಿಪ್ಲೈ ಕೂಡ ಬರುತ್ತೆ ಫ್ರೆಂಡ್ಸ್ ಕಡೆಯಿಂದ ಸ್ನೇಹಿತರೆ ಇವತ್ತಿನ ಈ ವಿಡಿಯೋನಲ್ಲಿ ಅಷ್ಟೇ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಬಾಯ್ ಬಾಯ್ ಟೇಕ್ ಕೇರ್